ಹಲೋ ಫ್ರೆಂಡ್ಸ್ ಇದು ಅತ್ರಿ ಪಾಠಶಾಲಾ ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ ಈ ಪಿರಮಿಡ್ನ ತುತ್ತ ತುದಿಯಲ್ಲಿರುವಂತಹ ಪ್ರಶ್ನಾರ್ಥಕ ಚಿಹ್ನೆಗೆ ನೀವು ಉತ್ತರಿಸಬಲ್ಲೀರಾ ಉತ್ತರಿಸೋದಕ್ಕೆ ನಾನು ನಿಮಗೆ ಹದಿನೈದು ಸೆಕೆಂಡ್ಗಳ ಸಮಯವನ್ನ ಕೊಡ್ತೀನಿ ನಿಮ್ಮ ಸಮಯ ಈಗ ಶುರು ಆಗತ್ತೆ ಉತ್ತರ ದೊರಕಿದೆಯಾ ಸ್ನೇಹಿತರೆ ನಿಮ್ಗೆ ಅಭಿನಂದನೆಗಳು ಈಗ ಬನ್ನಿ ನೋಡೋಣ ಈ ಪ್ರಶ್ನಾರ್ಥಕ ಚಿಹ್ನೆಗೆ ಸರಿಯಾದ ಉತ್ತರವನ್ನ ಇದಕ್ಕೆ ಉತ್ತರಿಸುವಾಗ ನಾವು ಮೊದಲಿಗೆ ಸಂಖ್ಯೆಗಳ ನಡುವಿನ ಸಂಬಂಧವನ್ನ ಪರಿಶೀಲಿಸಿಕೊಳ್ಬೇಕು ಇದ್ರಲ್ಲಿ ಈಗ ಎಂಟು ಮತ್ತು ಮೂರನ್ನ ಗುಣಾಕಾರ ಮಾಡಿದಾಗ ನಮ್ಗೆ ಇಪ್ಪತ್ನಾಲ್ಕು ಉತ್ತರ ದೊರಕತ್ತೆ ಈ ರನ್ನ ಬಿಡಿಸಿ ಎರಡು ಪ್ಲಸ್ ನಾಲ್ಕು ಮಾಡಿದಾಗ ಆರು ಅನ್ನೋ ಉತ್ತರ ದೊರಕತ್ತೆ ಅಂದ್ರೆ ಅದು ಎರಡನೇ ರೋನಲ್ಲಿರುವಂತಹ ಮೊದಲನೇ ಸಂಖ್ಯೆ ಆಗಿದೆ ಅದೇ ರೀತಿಯಾಗಿ ನಾವೀಗ ಮೂರು ಮತ್ತು ನಾಲ್ಕನ್ನ ಗುಣಾಕಾರ ಮಾಡಿದಾಗ ಹನ್ನೆರಡು ದೊರಕತ್ತೆ ಅದನ್ನ ಒಂದು ಪ್ಲಸ್ ಎರಡು ಅಂತ ಬರೆದಾಗ ಮೂರು ಬರುತ್ತೆ ಹಾಗೇನೇ ನಾಲ್ಕು ಮತ್ತು ಆರನ್ನ ಗುಣಾಕಾರ ಮಾಡಿದಾಗ ಇಪ್ಪತ್ನಾಲ್ಕು ಸಿಗತ್ತೆ ಈ ಇಪ್ಪತ್ನಾಲ್ಕನಲ್ಲಿ ಎರಡು ಪ್ಲಸ್ ನಾಲ್ಕು ಮಾಡಿದಾಗ ಆರು ಅನ್ನೋ ಉತ್ತರ ದೊರಕತ್ತೆ ಈಗ ನಾವು ಎರಡನೇ ರೋಗೆ ಹೋಗೋಣ ಎರಡನೇ ರೋನಲ್ಲಿ ಆರು ಮತ್ತು ಮೂರನ್ನ ಗುಣಾಕಾರ ಮಾಡ್ದಾಗ ಹದಿನೆಂಟು ಉತ್ತರ ಬರುತ್ತೆ ಹದಿನೆಂಟರಲ್ಲಿ ಒಂದು ಪ್ಲಸ್ ಎಂಟು ಮಾಡಿದಾಗ ಒಂಬತ್ತು ಉತ್ತರ ದೊರಕತ್ತೆ ಹಾಗೇನೆ ಮೂರು ಇಂಟು ಆರು ಮಾಡಿದಾಗ ಸೇಮ್ ಹದಿನೆಂಟು ಉತ್ತರ ಬರುತ್ತೆ ಅದನ್ನ ಒಂದು ಪ್ಲಸ್ ಎಂಟು ಅಂತ ತಗೊಂಡ್ಕೊಂಡ್ರೆ ಒಂಬತ್ತು ಉತ್ತರ ಸಿಗತ್ತೆ ಈಗ ನಾವು ಮೂರನೇ ರೋಗೆ ಹೋಗೋಣ ಮೂರನೇ ರೋನಲ್ಲಿ ಒಂಬತ್ತು ಇಂಟು ಒಂಬತ್ತು ಮಾಡಿದಾಗ ಎಂಬತ್ತೊಂದು ಉತ್ತರ ಬರುತ್ತೆ ಈ ಎಂಬತ್ತೊಂದರಲ್ಲಿ ಎಂಟು ಪ್ಲಸ್ ಒಂದು ಮಾಡಿದಾಗ ಒಂಬತ್ತು ಉತ್ತರ ಬರುತ್ತೆ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಜಾಗದಲ್ಲಿ ಒಂಬತ್ತು ಅನ್ನೋ ಉತ್ತರವನ್ನ ಬರೀಬೇಕು ಅದ್ರಿಂದ ಒಂಬತ್ತು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಸಮಸ್ಯೆಗಳು ಹಾಗೂ ಒಗಟುಗಳಿಗಾಗಿ ನಮ್ಮ ಅತ್ರಿಪಾಠಶಾಲಾ ಚಾನೆಲ್ಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಅತ್ರಿಪಾಠಶಾಲಾ ಭೇಟಿ ಕೊಡಿ ಧನ್ಯವಾದಗಳು